ಬೆಂಗಳೂರು ಗ್ರಾಮಾಂತರ ಸೋತ ಮೇಲೆ ಕಾಂಗ್ರೆಸ್ನವ್ರಿಗೆ ನಿಮಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಮಂಜುನಾಥ್ ಅವ್ರು ಗೆದ್ದ ಮೇಲೆ ಅವರು ಕ್ಷೇತ್ರದಲ್ಲಿಲ್ಲ, ಕಾಣೆ ಆಗ್ತಾ ಇಲ್ಲ ಅಂತ ಕಾಂಗ್ರೆಸ್ ಪೇಜ್ನಲ್ಲಿ ದೊಡ್ಡದಾಗಿ ಬಿಂಬಿಸ್ತಾ ಇರ್ತಕ್ಕಂಥದ್ದು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಅವರಿಗೆ ಶುಭ ಕೋರಿದ್ದೀನಿ, ಅವರಿಂದ ಒಂದಷ್ಟು ಒಳ್ಳೆ ಕೆಲಸ ಕಾರ್ಯಗಳಾಗ್ತದೆ ಅನ್ನೋ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀನಿ. ತಮ್ಮ ಸೋಲಿಗೆ ತಮ್ಮ ಮ್ಯಾನರಿಸಮ್ ಏನಾದರೂ ಕಾರಣ ಆಯ್ತಾ ಸರ್? ಜೊತೆಗೆ ತಮ್ಮ ಮ್ಯಾನರಿಸಮ್ ಜೊತೆಗೆ ಎದುರಾಳಿ ಮಂಜುನಾಥ್ರನ್ನ ತುಂಬ ಲಘುವಾಗಿ ಏನಾದರೂ ಪರಿಗಣನೆ ಮಾಡಿದ್ರ ಸರ್ ತಮ್ಮ ಸೋಲಿಗೆ, ಅದೇ ಕಾರಣ ಆಯ್ತಾ ಸರ್? ಅಲ್ಲ ಅಲ್ಲ, ಪರ್ಸೆಪ್ಷನ್ ಬಗ್ಗೆ ಮಾತಾಡಿದ್ರು. ಅವರು ತುಂಬ ಸಂಭಾವಿತರು, ತಮಗೊಂದು ಸ್ವಲ್ಪ ಅಹಂಕಾರ ಇದೆ ಅನ್ನುವ ಪರ್ಸೆಪ್ಷನ್ ಬಿಲ್ಡ್ ಆಯ್ತಾ? ಮ್ಯಾನರಿಸಮ್ ಅಂದ್ರೆ ಆ ಅರ್ಥದಲ್ಲಿ ಕೇಳ್ತಾ ಇದ್ದಾರೆ. ನೋಡಿ, ನನಗೆ ಮ್ಯಾನರಿಸಮ್ ಇದೆಯೋ ಇಲ್ವೋ, ನನ್ನನ್ನು ಜನ ಮೂರು ಸಾರಿ ಗೆಲ್ಸಿದ್ದಾರೆ. ಇನ್ನೊಬ್ರಿಗೆ ಹೃದಯ ಇತ್ತು ಅಂತ ಅಂದರೆ ಆ ಹೃದಯಗಳು ಎಷ್ಟು ಜೋಡಣೆ ಆಗ್ತದೆ ಅನ್ನೋದನ್ನು ನಾನು ನೀವು ಮುಂದೆ ಭೇಟಿಯಾಗ್ತೀವಲ್ಲ, ಕಾದು ನೋಡೋಣ. ಹಾಂ, ಎಷ್ಟು ಸಾರಿ ಎಷ್ಟು ಆಪರೇಷನ್ಗಳು, ಹೃದಯಗಳು ಬೆರೆತು, ಹಾಂ, ಹೃದಯಗಳ ಸಮ್ಮಿಲನ ಆಗಿ, ಹಾಂ, ಹೊಸ ಬದಲಾವಣೆಯನ್ನು ನಾವು ಕಾಣ್ತೀವಲ್ಲ, ಕಂಡಾಗ ಹಾಂ ನೋಡೋಣ. ನಾನು ನನ್ನ ವ್ಯಕ್ತಿತ್ವದ ಮೇಲೆ ಚುನಾವಣೆಗೆ ಹೋದೆ, ಬೇರೆಯವರು ಮೋದಿಯವರ ವ್ಯಕ್ತಿತ್ವದ ಮೇಲೆ ಚುನಾವಣೆ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ನಾನು ಯಾರಿಂದನೂ ಪಾಠ ಹೇಳಿಸ್ಕೊಳ್ಳೋ ಅಂಥ ರಾಜಕಾರಣಿ ಅಲ್ಲ. ನಾನು ರಾಜಕಾರಣಿಯಾಗೂ ಕೂಡ ಜನರ ಜೊತೆ ಇರಲಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಪ್ರಜೆಯಾಗಿ ಅವ್ರ ಜೊತೆ ಬೆರೆತು ಕೆಲಸ ಮಾಡಿದವನು. ಸರ್, ಡಿ ಕೆ ಸುರೇಶ್ ಅವರ ರಾಜಕೀಯ ವಾಟ್ ನೆಕ್ಸ್ಟ್, ಮುಂದೇನು? ರೆಸ್ಟ್ ಕೊಟ್ಟಿದ್ದಾರೆ, ರೆಸ್ಟ್ ತಗೋತಾ ಇದ್ದೀನಿ. ಅಲ್ಲಿ ಮುಂದಿನ ಚುನಾವಣೆ ಯಾವುದೇ ಎದುರಿಸ್ತೀರಿ? ಚುನಾವಣೆ ಯಾವಾಗಾದ್ರೂ ಬರುತ್ತೆ. ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಯಾರಿಗೆ ಗೊತ್ತು? ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿರುತ್ತೆ, ಯಾವ ಸಂದರ್ಭಗಳು ಏನೇನಾಗುತ್ತೆ, ಯಾವ್ಯಾವಾಗ ಏನೇನು ಬದಲಾವಣೆಗಳತ್ತೆ ಇವ ಅನ್ನೋದು ಯಾರಿಗೆ ಗೊತ್ತಿದೆ? ಇವತ್ತು ಕೇಂದ್ರ ಸರ್ಕಾರ ಸುಭದ್ರವಾಗಿದೆ, ರಾಜ್ಯ ಸರ್ಕಾರ ಸುಭದ್ರವಾಗಿದೆ. ಇನ್ನು ಚುನಾವಣೆಗಳು ಬಹಳಷ್ಟು ದಿನ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಒಂದಷ್ಟು ನಿರೀಕ್ಷೆಗಳನ್ನು ಜನ ಇಟ್ಕೊಂಡಿದ್ದಾರೆ. ಸೊ ಡಿ ಕೆ ಶಿವಕುಮಾರ್ ಅವ್ರ ಮೇಲೂ ಕೂಡ ಒಂದಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಸೊ ಇವೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷ ಈಡೇರಿಸಬೇಕಾದಂಥ ಜವಾಬ್ದಾರಿ ಇದೆ. ಮುಂದಕ್ಕೆ 2028 ಚುನಾವಣೆಗೆ ಸಜ್ಜಾಗಬೇಕಾಗಿದೆ, ಆ ತಯಾರಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.